ಒಂದೇ ಪಕ್ಷಾಂತರದಲ್ಲಿ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಮತ್ತು ಹುಣ್ಣಿಮೆ ಎಂದು ಚಂದ್ರಗ್ರಹಣ ಕಾಣಿಸುವುದು. ನಮಸ್ಕಾರ ವೀಕ್ಷಕರೇ, ಈಗ ಕೆಲವಷ್ಟು ವಿಷಯಗಳನ್ನ ನಾನು ಆಲ್ರೆಡಿ ಭವಿಷ್ಯ ಮಾಲಿಕದಲ್ಲಿ ಇದ್ದದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಕೆಲವಷ್ಟು ಪ್ರಶ್ನೆಗಳು ನಿಮಗೂ ಕಳ್ತಾ ಇರುತ್ತೆ. ಅಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋ ಕೆಲಸ ಮಾಡ್ತಾನೆ ಇರ್ತೀನಿ, ತಿಳ್ಕೊಂಡು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಎಷ್ಟೋ ಪ್ರಶ್ನೆಗಳು ಉತ್ತರ ಅನ್ನೋದು ಸಿಗೋದಿಲ್ಲ, ಅದನ್ನು ಹುಡ್ಕೋ ಪ್ರಯತ್ನ ಕೂಡ ನೀವು ಮಾಡ್ತಾ ಇರಿ, ನಾನು ಮಾಡ್ತಾ ಇರ್ತೀನಿ. ಈಗ ಆಲ್ರೆಡಿ ಕಲಿಯುಗದ ಅಂತ್ಯದಲ್ಲಿ ಮನುಷ್ಯ ಸಂಸ್ಕೃತಿ ಯಾವ ಥರ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೆ. ಇನ್ನು ಅದ್ರ ಜೊತೆಗೆ ಪ್ರಕೃತಿ ಮತ್ತು ಪಂಚಭೂತಗಳಿಂದ ಭೂಮಿ ಮೇಲೆ ಯಾವ ಥರ ದಾಳಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸಿದ್ದೆ. ಅದ್ರ ಜೊತೆಗೆ ಇನ್ನು ಗ್ರಹ ಮತ್ತು ನಕ್ಷತ್ರಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಅದರಲ್ಲಿ ಒಂದೊಂದು ಗ್ರಹ ಮೂಮೆಂಟಲ್ಲೂ ಒಂದೊಂದು ವೇರಿಯೇಷನ್ ಅನ್ನೋದಾಗುತ್ತೆ. ಈಗ ಹೇಗೆ ಮೀನ ರಾಶಿಗೆ ಶನಿ ಎಂಟ್ರಿ ಆದಾಗ ಭೂಮಿ ಮೇಲೆ ನಷ್ಟಗಳು ಜಾಸ್ತಿ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ, ವಿನಾಶಗಳು ಜಾಸ್ತಿ ಆಗುತ್ತೆ, ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗುತ್ತೆ ಅಂತ ಜ್ಯೋತಿಷಿಗಳು ತಿಳಿಸಿದ್ದಾರೆ. ಈಗ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜ್ಯೋತಿಷಿಗಳು ಗ್ರಹಗಳ ಚಲನೆ ಮೇಲೇ ಕೂಡ ಇಲ್ಲಿ ವಿನಾಶಗಳು ಈ ಥರ ಆಗುತ್ತೆ, ಆಗಾಗುತ್ತೆ, ಹೀಗಾಗುತ್ತೆ ಅಂತ ಬರಿತಾ ಇರ್ತಾರೆ. ಇದಕ್ಕೆ ಕಾರಣ ನೆಗೆಟಿವ್ ಅನ್ನೋದು ಯಾವ ಥರ ಇರುತ್ತೆ, ಪಾಸಿಟಿವ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದನ್ನು ಆಗಿನ ಕಾಲದಲ್ಲೇ ನಮ್ಮ ಜ್ಯೋತಿಷಿಗಳು ಆಸ್ಟ್ರಾಲಜಿ ಸ್ಟಡಿ ಮಾಡಿಕೊಂಡು ಈ ಗ್ರಹ ಈ ಕಡೆ ಇದ್ದಾಗ ಅದರಿಂದ ನೆಗೆಟಿವ್ ಆಗುತ್ತೆ, ಈ ಅಮಾವಾಸ್ಯೆ ಹುಣ್ಣಿಮೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಅದು ಭೂಮಿ ಸುತ್ತುತ್ತಾ ಇರುವಂಥ ಚಂದ್ರ ಒಂದು ಸುತ್ತುವಾಗ ಯಾವ ಪೊಸಿಷನ್ ಇರ್ತಾನೆ ಆ ಪೊಸಿಷನ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನೋದು ಭೂಮಿ ಮೇಲಾಗುತ್ತೆ, ಮನುಷ್ಯನಿಗೂ ಆ ನೆಗೆಟಿವಿಟಿ ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಹುಣ್ಣಿಮೆ ಟೈಮ್ನಲ್ಲಿ ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಆಗುತ್ತೆ, ಯಾಕೆ ಪೂರ್ತಿ ಚಂದ್ರ ಅಂದರೆ ಭೂಮಿ ಹತ್ತಿರಕ್ಕೆ ಚಂದ್ರ ಬಂದಿರ್ತಾನೆ. ಅದೇ ಅಮಾವಾಸ್ಯೆ ಟೈಮ್ನಲ್ಲಿ ಬೇರೆ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನೇ ಹೇಳಿದ್ದು ಗ್ರಹಗಳ ಚಲನೆಯಿಂದ ಕೂಡ ಮನುಷ್ಯನ ಮನಸ್ಸಿನಲ್ಲೂ ಇಂಪ್ಯಾಕ್ಟ್ ಆಗುತ್ತೆ, ಭೂಮಿ ಪ್ರಕೃತಿನಲ್ಲೂ ಕೆಲವಷ್ಟು ಇಂಪ್ಯಾಕ್ಟ್ಗಳು ಆಗ್ತಾ ಇರುತ್ತೆ. ಅಂಥದ್ದನ್ನು ಅಚ್ಯುತಾನಂದ ದಾಸ್ ಅವರ ಭವಿಷ್ಯ ಮಾಲಿಕಾದಲ್ಲೂ ಕೂಡ ಬರೆದಿದ್ದರು. ಅವುಗಳಲ್ಲಿ ಅವರು ತಿಳಿಸಿರೋ ಪಾಯಿಂಟ್ಗಳನ್ನ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಚಂದ್ರನ ಕಿರಣಗಳು ಮಂದವಾಗಿ ಕಾಣಿಸುವವು. ನಾರ್ಮಲಾಗಿ ಚಂದ್ರನ ಬೆಳಕು ಸೂರ್ಯನ ಬೆಳಕು 100 ಪಟ್ಟು ಇದ್ದರೆ ಚಂದ್ರನ ಬೆಳಕು 1-5 ಪಟ್ಟು ಅಂದ್ಕೊಳ್ಳಿ. ಅದು ಕಂಪೇರ್ ಮಾಡಿದ್ರೆ ಅಷ್ಟು ಬೆಳಕು ಅನ್ನೋದಾದರೂ ಅಟ್ಲೀಸ್ಟ್ ಇರ್ತಾ ಇತ್ತು. ಹೋಗ್ತಾ ಹೋಗ್ತಾ ದಿನೇ ದಿನೇ ಆ ಬೆಳಕು ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ಭವಿಷ್ಯ ಮಾಲಿಕಾದಲ್ಲಿ ತಿಳಿಸಿದ್ದಾರೆ. ಇನ್ನು ಸೂರ್ಯನ ಕಿರಣಗಳು ಬಹಳಷ್ಟು ಪ್ರಖರವಾಗಿ ಕಂಡುಬರುವವು. ಸೂರ್ಯನ ಬೆಳಕು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸಿ ಅನ್ನೋದು ಭೂಮಿಗೆ ತಟ್ಟುತ್ತೆ ಅಂತ ತಿಳಿಸಿದ್ದಾರೆ. ಅದನ್ನು ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ, ಬಿಸಿ ಭೂಮಿಗೆ ತಟ್ತಾ ಇರೋದನ್ನು. ಮೇಲಿಂದ ಮೇಲೆ ಪಕ್ಷಗಳಲ್ಲಿ ಪರಿವರ್ತನೆಯಾಗಿ 13 ದಿನದಲ್ಲಿ ಪಕ್ಷ ಪ್ರಕಾಶವಾಗುವುದು. ನಾನು ಹೇಳಿದ್ನಲ್ಲ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಈ ಥರ ಪಕ್ಷಗಳನ್ನ ಕರಿತಾ ಇದ್ರು ಮೊದಲು, ಅದು 13 ದಿನಗಳಲ್ಲೇ ಮುಗಿದೋಗುತ್ತೆ. ಮೇಲಿಂದ ಮೇಲೆ ಆಕಾಶದಿಂದ ಉಲ್ಕಾಪಿಂಡಗಳು ಬೀಳುವವು. ಈ ಉಲ್ಕಾಪಿಂಡಗಳು ಭೂಮಿ ಮೇಲೆ ಬೀಳ್ತಾನೆ ಇರ್ತವೆ. ನಾರ್ಮಲಾಗಿ ಮಂಗಳ ಮತ್ತೆ ಗುರು ಮಧ್ಯೆ ಲಕ್ಷಾಂತರ ಉಲ್ಕೆಗಳಿದ್ದಾವೆ, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಕೆಲವಷ್ಟು 100 ಮೀಟರ್ ಅಗಲ ಇರೋದು, ಕೆಲವಷ್ಟು 1-5 ಅಂತಸ್ತಿ ಬಿಲ್ಡಿಂಗ್ ಎಷ್ಟಿರುತ್ತೆ ಅಷ್ಟು ದೊಡ್ಡದು, ಇನ್ನು ಅದಕ್ಕಿಂತ ದೊಡ್ಡದು 950 ಕಿಲೋಮೀಟರ್ ಇರುವಂಥ ದೊಡ್ಡ ಧೂಮಕೇತುಗಳು ಸುತ್ತತಾ ಇದ್ದಾವೆ. ಆದರೆ ಈ ಸಣ್ಣ ಸಣ್ಣ ಧೂಮಕೇತುಗಳು ಭೂಮಿಗೆ ಬಂದಾಗ ಗ್ರಾವಿಟೇಷನಲ್ ಫೋರ್ಸ್ಗೆ ಉರಿದೋಗಿ ಬೂದಿಯಾಗಿ ಆ ಬೂದಿ ಭೂಮಿ ಮೇಲೆ ಉದುರುತ್ತೆ. ಯಾವುದೋ ಒಂದು ಕಡೆ ಕೆಲವಷ್ಟು ಸಲ ಧೂಮಕೇತುಗಳು ಬಿದ್ದಿದ್ದಾವೆ, ಸಣ್ಣ ಸಣ್ಣದು ಬಿದ್ದಿದೆ. ದೊಡ್ಡ ಧೂಮಕೇತು ಬಿದ್ದಿದ್ದು ಅಂದರೆ ತುಂಬ ಇತಿಹಾಸದಲ್ಲಿದೆಯಲ್ಲ, ಡೈನೋಸರ್ಗಳು ಇನ್ನು ಯಾವುದ್ಯಾವುದೋ ಪ್ರಾಣಿಗಳು ವಾಸಿಸ್ತಾ ಇದ್ವಲ್ಲ ಆ ಟೈಮ್ನಲ್ಲಿ ಬಿದ್ದಂಥ ಧೂಮಕೇತುಗಳು. ಈಗಲೂ ಕೂಡ 2029ಕ್ಕೆ ಒಂದು ಧೂಮಕೇತು ಭೂಮಿ ಪಕ್ಕದಲ್ಲಿ ಅದು ಹೋಗುತ್ತೆ, ಚಾನ್ಸಸ್ ಆಫ್ ಬೀಳಬಹುದು ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಏಕೆಂದರೆ ಅದು ಕೂಡ ಒಂದು 380-400 ಮೀಟರ್ ಇರುವಂಥ ಧೂಮಕೇತು. ಸಣ್ಣ ಪುಟ್ಟ ಧೂಮಕೇತು ಬಿದ್ದರೂ ಅಂತ ಇಂಪ್ಯಾಕ್ಟ್ ಆಗುವುದಿಲ್ಲ, ಕಾರಣ ಅದು ಭೂಮಿ ಬರೋ ವರ್ಷದ್ದು ಬೂದಿಯಾಗಿ ಹೋಗಿರುತ್ತೆ, ಸಣ್ಣ ಸಣ್ಣ ಕಲ್ಲು ಬಿದ್ದಾಗ ಬೀಳುತ್ತೆ. ಅದೇ ದೊಡ್ಡ ಧೂಮಕೇತುಗಳಿಗೆ ಏನೇ ಉರಿದ್ರೂ ಅದರ ಇಂಪ್ಯಾಕ್ಟು ಹೇಗೆ ಹಿರೋಶಿಮಾ ನಾಗಸಾಕಿ ಮೇಲೆ ಬಿದ್ದಂಥ ಬಾಂಬ್ ಇಂಪ್ಯಾಕ್ಟ್ ಇತ್ತು ಆ ರೀತಿ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಸಾಕಷ್ಟು ಬಾರಿ ಒಂದೇ ದಿನದಲ್ಲಿ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಸಂಭವಿಸುವುದು. ಮಾಸ ಸಂಕ್ರಾಂತಿ ಅಂತ ಬರ್ತಾ ಇರುತ್ತೆ, ಅಂಥದ್ದು ಒಂದೇ ದಿನ ಸಂಭವಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮಾವಾಸ್ಯೆ ದಿನ ಸಾಕಷ್ಟು ಬಾರಿ ಒಂದೇ ದಿನದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಸಂಭವಿಸುವುದು ಅಂದರೆ ಎಲ್ಲ ಬೇರೆ ಬೇರೆ ದಿನ ಬರ್ತಾ ಇದ್ದಿದ್ದು ಈಗ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಒಂದೇ ಪಕ್ಷಾಂತರದಲ್ಲಿ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಮತ್ತು ಹುಣ್ಣಿಮೆ ಎಂದು ಚಂದ್ರಗ್ರಹಣ ಕಾಣಿಸುವುದು. ಒಂದೇ ತಿಂಗಳಲ್ಲಿ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ, ಇನ್ನು ಹುಣ್ಣಿಮೆ ದಿನ ಚಂದ್ರಗ್ರಹಣ, ಇಂಥದ್ದು ನಡೆಯುತ್ತೆ. ಅದು ಸದ್ಯಕ್ಕೆ ನಾವಂತೂ ಕೇಳಿಲ್ಲ,
ನಡೆದ್ರೂ ನಡೀಬೋದು. ಒಂದೇ ತಿಂಗಳಲ್ಲಿ ಈಗ ಗ್ರಹಣಗಳು ನಡೀತಾ ಇರೋದು ನೋಡ್ತಾ ಇದ್ದೀವಿ. ಅದ್ರ ಜೊತೆ ಇವ್ರು ಹೇಳ್ತಾ ಇರೋದೇನು, ಹುಣ್ಣಿಮೆ ದಿನ ಚಂದ್ರಗ್ರಹಣ, ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೀತಾರೆ, ಸಮಯವಲ್ಲದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರ ನಾಲ್ಕು ಕಡೆಗಳಲ್ಲಿ ಪ್ರಭಾವಳಿ ಕಂಡುಬರುವವು. ಪ್ರಭಾವಳಿ ಅಂದರೆ ಸೂರ್ಯನ ಸುತ್ತ ಒಂದು, ಈಗ ದೇವ್ರ ಸುತ್ತ ಯಾವ ರೀತಿ ಪ್ರಭಾವಳಿಗಳು ಅಂದರೆ, ದೇವ್ರ ಸುತ್ತ ಕೆಲವಷ್ಟು ವಿಗ್ರಹಗಳನ್ನ ಕೆತ್ತಿರ್ತಾರೆ, ಅದನ್ನು ಪ್ರಭಾವಳಿ ಅಂತ ಕರೀತಾರೆ. ಸುತ್ತ ನೋಡ್ಬೋದು ನೀವು ಹಿತ್ತಾಳೆನಲ್ಲಿ ಇಲ್ಲ ಬೇರೆ ಬೇರೆ ಕೆಲವೊಂದು ಕಡೆ ಕಲ್ಲಿನಲ್ಲೂ ಶಿಲ್ಪದಲ್ಲಿ ಕೆತ್ತಿರ್ತಾರೆ ದೇವರ ಬೇರೆ ಬೇರೆ ಅವತಾರಗಳನ್ನ ಅದರಲ್ಲಿ ಕೆತ್ತಿರ್ತಾರೆ. ದೇವರ ಶಕ್ತಿ ಯಾವ ಥರ ಇರುತ್ತೆ ಅನ್ನೋದನ್ನು ಕೆತ್ತಿರ್ತಾರೆ. ಅಂಥ ಪ್ರಭಾವಳಿಗಳು ಬೆಳಗ್ಗೆ ಹೊತ್ತು ಸೂರ್ಯನಲ್ಲಿ ಇನ್ನು ಚಂದ್ರನಲ್ಲಿ ಕಾಣಿಸ್ತವೆ. ಸೂರ್ಯನ ಸುತ್ತ ನಾಲ್ಕು ದಿಕ್ಕಿನಲ್ಲಿ ಆ ಪ್ರಭಾವಳಿಗಳು ಕಾಣಿಸುತ್ತೆ ಅಂತ ತಿಳಿಸಿದ್ದಾರೆ. ಮೇಲಿಂದ ಮೇಲೆ ಗ್ರಹ ಮತ್ತು ನಕ್ಷತ್ರಗಳು ಅಸ್ವಾಭಾವಿಕವಾಗಿ ನೈಸರ್ಗಿಕ ನಿಯಮದ ವಿರುದ್ಧ ಬದಲಾವಣೆ ಕಂಡುಬರುವುದು. ಗ್ರಹ ಮತ್ತು ನಕ್ಷತ್ರಗಳಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ಕೆಲವಷ್ಟು ಕ್ಯಾಲ್ಕುಲೇಷನ್ಗಳು ಮಾಡಿದ್ದಾರೆ, ಏನಂದರೆ ಈ ಟೈಮ್ನಲ್ಲಿ ಈ ಗ್ರಹ ಈ ರಾಶಿಗೆ ಹೋಗುತ್ತೆ, ಈ ನಕ್ಷತ್ರಕ್ಕೆ ಎಂಟ್ರಿ ಆಗುತ್ತೆ ಅಂತ ಇತ್ತಲ್ಲ, ಅಂಥದ್ದೆಲ್ಲ ವೇರಿಯೇಷನ್ ಆಗ್ಬೋದು. ಇವುಗಳ ಮೇಲೇ ಅಂದರೆ ನಕ್ಷತ್ರ ಮತ್ತು ಗ್ರಹಗಳ ಮೇಲೇ ಮನುಷ್ಯನ ಜ್ಯೋತಿಷ್ಯ ಆಸ್ಟ್ರಾಲಜಿ ಅನ್ನೋದನ್ನು ತಿಳಿಸ್ತಾ ಇದ್ರು ಆಸ್ಟ್ರಾಲಜರ್ಸು. ಅಂಥ ಗ್ರಹ ಮತ್ತು ನಕ್ಷತ್ರಗಳಲ್ಲಿ ವೇರಿಯೇಷನ್ ಆಗ್ಬೋದು ಮೂಮೆಂಟಲ್ಲಿ. ಈಗ ನಾವು ಕಾಯ್ತಾ ಇರ್ತೀವಿ ಈ ರಾಶಿಗೆ ಶನಿ ಎಂಟ್ರಿ ಆಗುವಾಗ ಕೆಲವಷ್ಟು ವಿನಾಶಗಳಾಗುತ್ತೆ ಅಂತ, ಅದು ಕೂಡ ವೇರಿಯೇಷನ್ ಆಗ್ಬೋದು ಅನ್ನೋದು ಇದರ ಅರ್ಥ. ಯಾವಾಗ ಏನು ಬೇಕಾದರೂ ಆಗ್ಬೋದು, ಬೇಗನೂ ಆಗ್ಬೋದು, ಇನ್ನು ನಿಧಾನಕ್ಕೂ ಆಗ್ಬೋದು. ಗ್ರಹಗಳ ಚಲನೆಗಳಲ್ಲಿ, ನಕ್ಷತ್ರಗಳ ಚಲನೆಗಳಲ್ಲಿ ವೇರಿಯೇಷನ್ ಕಾಣಿಸುತ್ತೆ. ಇನ್ನು ಸೂರ್ಯನ ಕಿರಣ 10 ಪಟ್ಟು ಹೆಚ್ಚಿನ ಪ್ರಕಾಶಮಾನವಾಗುವುದು, ಇದು ನಮ್ಮ ಮೊನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಪ್ರಕೃತಿನಲ್ಲಿ ಆಗುವಂಥ ಬದಲಾವಣೆನಲ್ಲೂ ಇದೇ ಇದೆ, ಗ್ರಹಗಳಲ್ಲಿ ಇದು ಆಗುವಂಥ ಬದಲಾವಣೆ. ಸೂರ್ಯನೂ ಕೂಡ ಒಂದು ಗ್ರಹ ಅಂತ ಕನ್ಸಿಡರ್ ಮಾಡೋದಾದರೆ ಸೂರ್ಯನ ಕಿರಣಗಳು 10 ಪಟ್ಟು ಹೆಚ್ಚಾಗುತ್ತೆ. ಈಗ ನಾರ್ಮಲಾಗಿ ಎಷ್ಟು ಬೆಳಕು ಕೊಡ್ತಾ ಇದೆ ಅದರ 10 ಪಟ್ಟು ಬೆಳಕು ಅಂದರೆ ನಾವು ಕಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ, ಅಂಥ ಬೆಳಕು ಅನ್ನೋದು ಸೂರ್ಯನಿಂದ ಬರುತ್ತೆ. ಇನ್ನು ಬೆಳಕು ಬಂತು ಅಂದರೆ ಜೊತೆಗೆ ತಾಪನೂ ಜಾಸ್ತಿ ಆಗುತ್ತೆ, ಆ ತಾಪ ತಡೆಯೋಕ್ಕಾಗದೆ ಮನುಷ್ಯರು ಸಾಯ್ತಾರೆ. ಇನ್ನು ಗ್ರಹಗಳ ಚಲನ ವಲನಗಳಲ್ಲಿ ಮೇಲಿಂದ ಮೇಲೆ ಬದಲಾವಣೆಗಳು ಆಗ್ತಾ ಇರುತ್ತೆ, ನಾನು ಹೇಳಿದ್ನಲ್ಲ ಇವುಗಳ ಗ್ರಹಗಳ ಮೂಮೆಂಟಲ್ಲಿ ವೇರಿಯೇಷನ್ ತುಂಬಾ ಆಗ್ತಾ ಇರುತ್ತೆ. ಗ್ರಹ ಮತ್ತು ನಕ್ಷತ್ರದ ಸ್ಥಿತಿಯ ಅನುಗುಣವಾಗಿ ಇರುವುದಿಲ್ಲ, ಜ್ಯೋತಿಷಿಗಳಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಜ್ಯೋತಿಷಿಗಳು ಕೆಲವೊಂದು ಹೇಳಿರುವಂಥ ಪ್ರಿಡಿಕ್ಷನ್ಗಳು ವೇರಿಯೇಷನ್ ಆಗುತ್ತೆ, ಕಾರಣ ಅವುಗಳಲ್ಲಿ ಗ್ರಹಗಳಲ್ಲಿ ನಕ್ಷತ್ರಗಳಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಯಾವಾಗ ಏನಾಗುತ್ತೆ ಹೇಳೋದಕ್ಕಾಗೋದಿಲ್ಲ ಅನ್ನಲ್ಲ, ಅದಕ್ಕೋಸ್ಕರನೇ ಕೆಲವೊಂದು ಉಲ್ಕೆಗಳು ಯಾವಾಗ ಯಾವ ಗ್ರಹಕ್ಕೂ ಒಗ್ಗೂಡಿಯುತ್ತೆ, ಅದರಿಂದ ಗ್ರಹಗಳ ಮೂಮೆಂಟ್ ಅನ್ನೋದು ವೇರಿಯೇಷನ್ ಆಗುತ್ತೆ, ನಕ್ಷತ್ರಗಳಲ್ಲಿ ಮೂಮೆಂಟ್ ಅನ್ನೋದು ವೇರಿಯೇಷನ್ ಆಗುತ್ತೆ. ಇದೆಲ್ಲದರಿಂದ ಕೂಡ ಭೂಮಿ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ. 7 ದಿವಸ ಮತ್ತು 7 ರಾತ್ರಿ ಸೂರ್ಯ ಮತ್ತು ಚಂದ್ರರು ಉದಯವಾಗಲಾರರು ಮತ್ತು ಕತ್ತಲೆ ಆವರಿಸುವುದು. ಇದೊಂದಕ್ಕೆ ಜನ ಕಾಯ್ತಾ ಇದ್ದಾರೆ ಯಾವಾಗ ಬರ್ಬೋದು ಅಂತ. 7 ದಿನ 7 ರಾತ್ರಿ ಸೂರ್ಯ ಹುಟ್ಟೋದಿಲ್ಲ, ಚಂದ್ರ ಕಾಣೋದಿಲ್ಲ ಅಂದರೆ ಭೂಮಿ ತಿರುಗೋದನ್ನು ನಿಲ್ಲಿಸ್ಬೋದು. ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಆಲ್ರೆಡಿ ಭೂಮಿ ಒಳಗಡೆ ಇರೋವಂಥ ಕೋರ್ ಲಾವಾ ಅನ್ನೋ ತಿರುಗೋ ಸ್ಪೀಡು ಕಡಿಮೆ ಆಗಿದೆ. ಇದು ಇನ್ನೂ ಕಡಿಮೆ ಆಗ್ತಾ ಹೋದರೆ ಕಾರಣ ನಾವು ಮಾಡ್ತಾ ಇರುವಂಥ ಸಂಪನ್ಮೂಲಗಳ ಬಳಕೆಯಿಂದ, ಇನ್ನು ಬೇರೆ ಬೇರೆ ಇಂಪ್ಯಾಕ್ಟಿಂದ, ಪ್ಲಸ್ ಸೂರ್ಯನಿಂದ ಸೋಲಾರ್ ವೇವ್ ಇದೆಲ್ಲ ಇಂಪ್ಯಾಕ್ಟ್ಗಳು ಆಗ್ತಾನೆ ಇದೆ. ಇನ್ನು ಭೂಮಿಗೆ ಸಣ್ಣ ಸಣ್ಣ ಉಲ್ಕೆಗಳು ಹೊಡಿತಾ ಇರುತ್ತೆ ನಮಗೆ ಗೊತ್ತಿಲ್ಲದೇ ಇರ್ಬೋದು. ಇನ್ನು ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ಭೂಮಿಯಲ್ಲಿ ಈ 7 ದಿನ 7 ರಾತ್ರಿ ಭೂಮಿ ತಿರುಗುವುದು ನಿಂತ್ಕೊಂಡ್ಬಿಡ್ಬೋದು. ಇದರಿಂದ ಮನುಷ್ಯರಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟೇ ಆಗುತ್ತೆ. ಕಾರಣ 7 ದಿನ ಬಿಸಿಲೇ ಇಲ್ಲ ಅಂದರೆ ಯಾವ ಗಿಡ ಮರ ಬೆಳೆಯುತ್ತೆ, ದಾರಿ ಎಲ್ಲಿ ಅಂತ ಹುಡುಕೋ ಪರಿಸ್ಥಿತಿಗಳು ಜನರು ಬರುತ್ತೆ. ಮನೆಯಿಂದ ಆಚೆ ಹೋಗ್ಬೇಕು ಅಂದರೆ ರಾತ್ರಿ ಹೊತ್ತಿಗೆ ಹೇಗೆ ಟಾರ್ಚ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ, ಅಂಥ ಕ್ಷಣಗಳು ಬರಬಹುದು. ಭೂಮಿ ನಿಂತು ಮತ್ತೆ ತಿರುಗೋದಕ್ಕೆ ಶುರು ಮಾಡಿದ್ರೆ ಅದರ ಸ್ಪೀಡಿಂದ ವೇರಿಯೇಷನ್ಗಳು ಏನೇನಾಗುತ್ತೆ ಅನ್ನೋದನ್ನು ನಾನು ಲಾಸ್ಟ್ ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸಿದ್ದೀನಿ. ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಭೂಮಿ ನಿಲ್ಲೋದ್ರಿಂದ ಭೂಮಿ ಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಸಡನ್ನಾಗಿ 5 ನಿಮಿಷ ನಿಂತ್ರೂ ಭೂಮಿ ಮೇಲೆ ಎಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ತಿರುಗ್ತಾ ಇರೋ ಸ್ಪೀಡಲ್ಲಿ 5 ನಿಮಿಷ ನಿಂತ್ರೂ ಮತ್ತೆ ಆ ತಿರುಗೋ ಸ್ಪೀಡ್ ಶುರು ಆದರೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಅರ್ಧ ಭೂಮಂಡಲ ಅನ್ನೋದು ನಾಶ ಆಗೋಗ್ಬಿಡ್ಬೋದು ನೀರಿನಿಂದ, ಇನ್ನು ಭೂಕಂಪಗಳು ಜಾಸ್ತಿ ಆಗ್ಬಿಡ್ಬೋದು. ಇಂಥದ್ದೆಲ್ಲ ಸಂಭವಿಸುತ್ತೆ ಭೂಮಿ ತಿರುಗೋದು ನಿಂತರೆ, ಅಂಥ ಚಾನ್ಸಸ್ಸು ಬರಬಹುದು ಅನ್ನೋದು ಲೆಕ್ಕಾಚಾರಗಳನ್ನ ಆಗಿನ ಕಾಲಕ್ಕೆ ಕಾಲಜ್ಞಾನಿಗಳು ಮಾಡಿದರು. ಇನ್ನು ಯುಗ ಪರಿವರ್ತನೆ ಸಮಯದಲ್ಲಿ ಭಗವಾನ್ ಕಲ್ಕಿಯವರಿಂದ ಹೊಸ ಸೂರ್ಯ ಹೊಸ ಚಂದ್ರ ಹೊಸ ಹೊಸ ನಕ್ಷತ್ರಗಳು ಸ್ಥಾಪನೆಯಾಗುವವು. ಯುಗ ಪರಿವರ್ತನೆ ಸಮಯದಲ್ಲಿ ಹೊಸ ಸೂರ್ಯ ಹೊಸ ಚಂದ್ರ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು, ಇದು ಗೊತ್ತಿಲ್ಲದಿರೋ ವಿಷಯಗಳು ನಮಗೂ ಇದೆ, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಹೊಸ ಸೂರ್ಯ ಕಾಣಿಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ,
ಎರಡನೇ ಸೂರ್ಯ ಕಾಣಿಸ್ತೇನೆ ಅಂತ ಕೆಲವಷ್ಟು ಶರಣರು ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದನ್ನ ನಾವು ನೋಡಿದ್ದೀವಿ. ಅದನ್ನೇ ಇವ್ರು ಹೇಳ್ತಾ ಇರಬಹುದು, ಹೊಸ ಸೂರ್ಯ ಕಾಣಿಸ್ಕೊಳ್ತಾನೆ ಅಂತ. ಹೊಸ ಚಂದ್ರನ ಬಗ್ಗೆ ನಾನು ಎಲ್ಲೂ ಓದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಬುಕ್ಕಲ್ಲಿ ಓದಿದ್ದು, ಹೊಸ ಚಂದ್ರ ಕಾಣಿಸ್ಕೊಳ್ತಾನೆ ಅಂತ. ಈ ರೀತಿ ಗ್ರಹಗಳಲ್ಲಿ ವೇರಿಯೇಷನ್ ಒಂದು ಆಗತ್ತೆ ಅನ್ನೋದು ಅಚ್ಯುತಾನಂದ ದಾಸ್ ಅವರ ಭವಿಷ್ಯ ಮಾಲಿಕಾದಲ್ಲಿ ತಿಳಿಸಿರುವಂಥ ವಿಷಯಗಳು. ಇದೆಲ್ಲ ಕಲಿಯುಗ ಮುಗಿದು ಸತ್ಯವ ಶುರು ಆಗೋದಕ್ಕೆ ಮುಂಚೆ ಆಗುವಂಥ ಬದಲಾವಣೆಗಳು, ಸಂಧಿ ಕಾಲದಲ್ಲಿ ಆಗುವಂಥ ಬದಲಾವಣೆಗಳು ಅಂತ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನಾನು ಆಧ್ಯಾತ್ಮಿಕದಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.